ಆಗಿರ್ಬೋದು, ಸೊ ಟ್ಯಾಟೋ ಹಾಕೋದು, ಇದನ್ನೆಲ್ಲ ನೋಡಿದಾಗ ಹೆಂಗ ಅನಿಸುತ್ತೆ? ಇಲ್ಲ ಖಂಡಿತ, ನನಗೆ ನನಗೆ ಏನಾಗಿದೆ ಅಂದರೆ ಇವಾಗ ನನಗೆ ಫ್ಯಾನ್ಸ್ ಬರೋದಕ್ಕಿಂತ ನಂಗೆ ಪ್ರಜಾಕಿದವ್ರು ಜಾಸ್ತಿ ಬರಲಿ ಅನಿಸುತ್ತೆ ಆ್ಯಕ್ಚುಲಿ. ಏನಂದರೆ ಓಕೆ ಎಲ್ಲ ನೋಡಾಯಿತು ಅದೆಲ್ಲ ಏನೇಳಿ ಒಂದ್ಸತಿ ಅನಿಸುತ್ತೆ ಗೊತ್ತಾ ನಿಮಗೆ, ಸ್ಟಾರ್ಡಮ್ಮು ಫ್ಯಾನ್ಸು ಓಕೆ ಎಲ್ಲವೂ ದೇವರು ಕೊಡ್ತಾನೆ ಆ್ಯಕ್ಚುಲಿ, ಮತ್ತೆ ಮತ್ತೆ ಅದನ್ನೇ ಬಯಸಬಾರ್ದು ಆ್ಯಕ್ಚುಲಿ. ಈಗೇನಂದರೆ ಕೊಡೋಕಾಲ, ನಾವೇನಾರ ಕೊಡಬೇಕು ಆ್ಯಕ್ಚುಲಿ. ಸೊ ಪ್ರಜಾಕೀಯ ಈಗೀಗ ಎಲ್ರಿಗೂ ಅರ್ಥ ಆಗ್ತಿದೆ ಆ್ಯಕ್ಚುಲಿ. ಏನಂದರೆ ಫಸ್ಟ್ ಅಂದ್ಕೊಂಡ್ರೆ ಎಲ್ಲರೂ ನಾನು ಸಿ ಎಮ್ ಆಗೋದಕ್ಕೆ ಪ್ರಜಾಕೀಯ ಮಾಡ್ತಿದ್ದೀನಿ, ನಾನೇನೋ ಪಾಲಿಟಿಕ್ಸ್ಗೆ ಎಂಟ್ರ್ ಆಗಿ ಪ್ರಜಾಕೀಯ ಮಾಡ್ತೀನಿ, ಅದು ಅರ್ಥ ಆಗಿರಲಿಲ್ಲ ಫಸ್ಟ್ ಫಸ್ಟ್. ಒಂದು 5 ವರ್ಷ ಬೇಕಾಗಿತ್ತು, 2-3 ವರ್ಷ ಬೇಕಾಯಿತು. ಈಗೀಗ ಅರ್ಥ ಆಗ್ತಿದೆ, ಅದು ನಿಮ್ಮೆಲ್ಲರ ಪಕ್ಷ, ನೀವು ಜವಾಬ್ದಾರಿ ತೊಗೊಬೇಕು ಅಂತ. ಸಿ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದರೆ ಜನ ಜವಾಬ್ದಾರಿ ತೊಗೊಳೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಯಾಕಂದರೆ ನಾನು ಮುಖ್ಯ ಮಾಡ್ತೀನಿ ಬಟ್ ಇವನು ಸರಿ ಇಲ್ಲ ಅಂತ, ಇವು ಹಂಗೆ ಅನ್ಕೊತಿರ್ತಾರೆ ನಾನು ಸರಿ ಇಲ್ಲ ಅಂತ. ಸೊ ಎಲ್ರಿಗೂ ಒಂದ್ಸತಿ ಅನಿಸ್ಬಿಟ್ರೆ ನಾವೆಲ್ಲ ಸರಿ ಇದ್ದೀವಿ ಅಂದರೆ ಬದಲಾಗ್ಬಿಡುತ್ತೆ ಎಲ್ಲ. ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲ, ಪ್ರಜಾಕೀಯ ಪಕ್ಷ ಬರೋದ್ರಿಂದ ಕ್ರಾಂತಿ ಸ್ಟಾರ್ಟ್ ಆಗಲ್ಲ. ಪ್ರಜಾಕೀಯ ಪಕ್ಷನ ಇಟ್ಕೊಂಡು ಪ್ರಜೆಗಳ ಆಡಳಿತ ಕೈಗೆ ತೊಗೊಂಡ ಕ್ರಾಂತಿ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ, ನಾನು ಪ್ರಜಾಕೀಯ ನಿಂತ್ಕೊಂಡೆ, ನನಗೆ ಓಟ್ ಹಾಕ್ಬಿಟ್ರೆ ಅನ್ಕೊಳ್ಳಿ, ಆಮೇಲೆ ಮೈ ಮರೆತ್ಬಿಟ್ರೆ ಮತ್ತೆ ರಾಜಕೀಯ ಆಗ್ಬಿಡುತ್ತೆ ಅದು. ಅರ್ಥ ಆಯ್ತಾ? ಕಂಟ್ರೋಲ್ ಇಟ್ಕೊಂಡು ಏಯ್ ಕೆಲಸ ಮಾಡಿ, ರಿಪೋರ್ಟ್ ಕೊಡೆ, ಕರೆಕ್ಟಾಗಿ ಕೆಲಸ ಮಾಡಿ, ಇಳಿಯ ಕೆಳಗೆ ಅನ್ನೋ ಒಂದು ಜನ ಮನಸ್ಥಿತಿ ಬರೋವರೆಗೂ ಈ ದೇಶ ಬದಲಾಗಲ್ಲ. ಸರ್, ನಿಮ್ಮ ಪ್ರಜಾಕೀಯದಲ್ಲಿ ಚಿತ್ರರಂಗದಿಂದ ನಿಮಗೆ ಯಾವ ಥರ ಸಪೋರ್ಟ್ ಇದೆ ಅಂತ? ಇಲ್ಲಮ್ಮ, ತುಂಬ ಜನಕ್ಕೆ ಎಲ್ಲರಿಗೂ ಕರೆಕ್ಟ್ ಅನಿಸಿದೆ ಎಲ್ಲರಿಗೂ. ಬಟ್ ಏನಂದರೆ ಓಪನ್ ಆಗಿ ಹೇಳೋದು ಸ್ವಲ್ಪ ಕಷ್ಟ ಆಗಿದೆ, ಯಾಕಂದರೆ ರಾಜಕೀಯದವರು ಎಷ್ಟೋ ಜನ ಫ್ರೆಂಡ್ಸ್ ಇರ್ತಾರೆ. ಸೊ ಕೆಲವ್ರು ಹೇಳಲ್ಲ, ಕೆಲವ್ರು ಸಪೋರ್ಟ್ ಮಾಡಿ, ಶಿವಣ್ಣ ಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ರು, ಅಪ್ಪವ್ರು ಸಪೋರ್ಟ್ ಮಾಡಿದ್ರು. ಸೊ ಆ ಥರ ವಿಚಾರ ಚೆನ್ನಾಗಿದೆ ಅನ್ನೋ ಸಪೋರ್ಟ್ ಮಾಡ್ತಾರೆ. ಇಲ್ಲಮ್ಮ, ಏನಿಲ್ಲ, ನಿಜ ಹೇಳ, ನಮ್ಮನ್ನ ನಾವು ಪರ್ಫೆಕ್ಟ್ ಮಾಡ್ತಾ ಹೋಗೋದು. ಕರೆಕ್ಟಾಗಿ ನೋಡಿದಾಗ ಗೊತ್ತಾಗ ನಾವೆಷ್ಟು ಏನು ಇಲ್ಲೆಷ್ಟು ತಪ್ಪುಗಳಿದೆ ಅಂತ ಗೊತ್ತಾಗುತ್ತೆ. ಅದನ್ನ ಸರಿ ಮಾಡ್ತಾ ಹೋಗೋದೇ ದೊಡ್ಡ ಸಾಹಸ ಅದು.